ಹ್ಯಾವ್ ಯು ಡನ್ ಬ್ಲಡ್ ಟೆಸ್ಟ್ ಸರ್? ಬ್ಲಡ್ ಟೆಸ್ಟ್ ಮಾಡಿಸಿದ್ದೀರಾ? ಮಾಡಿಸಿದ್ದೀವಿ. ಓಕೆ, ನೇಮ್ ಎನಿ ಫೋರ್ ಪ್ಯಾರಾಮೀಟರ್ಸ್ ಇನ್ ಸಿ ಬಿ ಸಿ ಔಟ್ ಆಫ್ 21. 20 ಅಂದ್ರೆ ಒಂದು 4 ನೇಮ್ ಮಾಡಿ. ಸಿ ಬಿ ಸಿ ಏನೇನಿರುತ್ತೆ? ಸಿ ಬಿ ಸಿ ಟೆಸ್ಟ್ ಮಾಡಿಸಿದಾಗ ರಿಪೋರ್ಟ್ ಏನೇನಿರುತ್ತೆ? ಶುಗರ್, ಶುಗರ್ ಅಲ್ಲಿ ಅದೇ ಬ್ಲಡ್ ಶುಗರ್ ಸ್ವಲ್ಪ ಹೇಳ್ಬೋದು, ಬೇರೆ ವೈಟ್ ಹೆಮೋಗ್ಲೋಬಿನ್ ಕರೆಕ್ಟ್, ಕೇಳಿದೆ ಎಲ್ಲ ಮೆಮೊರಿ ಈಚೆ ಬರಲ್ಲ. ಬೇಗ ನಾಕೆ ರೆಗ್ಯುಲರ್ ಹಿಮೋಗ್ಲೋಬಿನ್, ವೈಟ್ ಬ್ಲಡ್ ಸೆಲ್ಸ್, ರೆಡ್ ಬ್ಲಡ್, ಪ್ಲೇಟ್ಲೆಟ್ಸ್, ಪ್ಲೇಟ್ಲೆಟ್ಸ್, ಆರ್ ಬಿ ಸಿ, ಡಬ್ಲ್ಯೂ ಬಿ ಸಿ. ಓಕೆ, ಆರ್ ಎಫ್ ಟಿ ಅಂದ್ರೆ ಏನು ಸರ್? ಆರ್ ಎಫ್ ಟಿ ನೀವು ಬ್ಲಡ್ ಟೆಸ್ಟ್ ಮಾಡ್ತಾರೆ? ಆರ್ ಎಫ್ ಟಿ ಬೇಗ ಎಕ್ಸ್ಪೆನ್ಷನ್ ಬರೋದಿಲ್ಲ, ಎಷ್ಟು ಮರುಪಲ್ಲ. ಇಟ್ಸ್ ರೀನಾಲ್ ಎಂತ ಕರೆಕ್ಟ್ ಆಗಿದೆ ಅಲ್ಲ ಹೇಳ್ತಾ ಇರೋದು. ಇಟ್ಸ್ ಫಂಕ್ಷನ್ ಟೆಸ್ಟ್. ಐರನ್ ರಿಚ್ ಇರೋ ಫುಡ್ಸ್ ಯಾವ್ದಾದ್ರು ಹೇಳಿ ಸರ್? ಐರನ್ ರಿಚ್ ಇರೋ ಫುಡ್ ಗೋರಿಕಾಯಿ, ಕರ್ಬೇವಿನ ಸೊಪ್ಪು, ಫುಡ್ ಎಲ್ಲ ಸೊಪ್ಪು ಐರನ್. ಸ್ಪಿನಾಚ್, ರೆಡ್ ಮೀಟ್, ಆಮೇಲೆ ಡ್ರೈಡ್ ಆಪ್ರಿಕಾಟ್ಸ್, ಆಮೇಲೆ ಡೇಟ್ಸ್, ಫಿಗ್, ಇದ್ರಲ್ಲೆಲ್ಲ ಸಿಗುತ್ತೆ. ಹೌ ಮೆನಿ ಲೀಟರ್ಸ್ ಆಫ್ ಬ್ಲಡ್ ಇನ್ ಅಡಲ್ಟ್ ಹ್ಯೂಮನ್? 4 to 5 liters. Okay, good. Usually what deficiency bodybuilder will have? Bodybuild ಮಾಡೋರು ಏನ್ ಡೆಫಿಷಿಯನ್ಸಿ ಇರುತ್ತೆ ಅವ್ರ ಬಾಡಿಲಿ? ಪ್ರೋಟೀನ್. ಲೈಕ್ ಹೌ, ಯಾವ ಪ್ರೋಟೀನ್? ಅದು ಯಾವ ಪ್ರೋಟೀನ್ ಅದು ಎಷ್ಟಿದೆಯೋ ಯಾರು ವಿಟಮಿನ್ ಡೆಫಿಷಿಯನ್ಸಿ, ಬಿ12, ವೈಟಮಿನ್ಸ್ ಕಮ್ಮಿ ಆಗುತ್ತೆ ಅವ್ರ ಬಾಡಿ, ಪ್ರೋಟೀನ್ಸ್ ಜಾಸ್ತಿ. ಹೌದು. ಓಕೆ, ವಾಟ್ ಇಸ್ ಆರ್ ಎಚ್ ಇನ್ ಬ್ಲಡ್? ಆರ್ ಎಚ್ ಅಂದ್ರೆ ಏನು ಸರ್ ಬ್ಲಡ್ ಅಲ್ಲಿ? ಆರ್ ಎಚ್ ಆರ್ ಎಚ್ ಪಾಸಿಟಿವ್ ಏನು ಸ್ವಲ್ಪ ಗೊತ್ತಾಯ್ತು. ಅದು ಆರ್ ಎಕ್ಸ್ ಅದು ಅವ್ರು ಹೇಳೋದು. ಆರ್ ಎಚ್ ಆರ್ ಎಚ್ ಆರ್ ಎಚ್ ಅಂತಂದ್ರೆ ಇಟ್ಸ್ ಅ ರಿಸೆಸ್ ಫ್ಯಾಕ್ಟರ್ ಅಂತ ಕರೀತಾರೆ. ಪಾಸಿಟಿವ್ ನೆಗೆಟಿವ್ ಅಂತ ಕರೀತಾರಲ್ಲ ಅದನ್ನೇ ಆರ್ ಎಚ್ ಅಂತ. ಪಾಸಿಟಿವ್ ಅಂತಂದ್ರೆ ನಿಮ್ದು ಬ್ಲಡ್ ಮೇಲೆ ಒಂದು ಪ್ರೋಟೀನ್ ಲೇಯರ್ ಇರುತ್ತೆ, ಅದಿದ್ರೆ ಪಾಸಿಟಿವ್, ಅದಿಲ್ಲ ಅಂದ್ರೆ ನೆಗೆಟಿವ್. ನೀವು ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೋಬೇಕಂದ್ರೆ ಹಾಸ್ಪಿಟಲ್ ಹೋಗೋವಾಗ ಡಾಕ್ಟರ್ ನೋಡ್ಕೊಂಡು ಹೋಗ್ತೀರಾ, ಇಲ್ಲ ಫೆಸಿಲಿಟಿ ನೋಡ್ಕೊಂಡು ಹೋಗ್ತೀರಾ, ಇಲ್ಲ ಅಲ್ಲಿರೋ ವಾತಾವರಣನ, ಇಲ್ಲ ದುಡ್ಡು ನೋಡ್ಕೊಂಡು ಹೋಗ್ತೀರಾ? ಕ್ಯಾನ್ಸರ್ ಪೇಷಂಟ್ ಮಾಡ್ಬಿಟ್ಟು ಎನಿ ಟ್ರೀಟ್ಮೆಂಟ್ ಅಲ್ಲ ದುಡ್ಡು ಇರೋದು ಅಲ್ಲ, ಫ್ಯಾಮಿಲಿ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ ಅಂತ. ಅದು ಬೇರೆ, ಅದು ಬೇರೆ. ಅದು ಫ್ಯಾಮಿಲಿ ಡಾಕ್ಟರ್ ಮೇಲೆ ನಾವು ವಿ ಕೆನಾಟ್ ಡಿಪೆಂಡ್ ಆನ್ ಫ್ಯಾಮಿಲಿ ಡಾಕ್ಟರ್. ಫಸ್ಟ್ ಪರ್ಸನಲಿ ವಿ ಹ್ಯಾವ್ ಟು ಸ್ಟಡಿ ವಿಚ್ ಇಸ್ ಬೆಸ್ಟ್ ಅಂತ. ಅಗೇನ್ ಸೆಕೆಂಡ್ ಮನಿ ಮ್ಯಾಟರ್ ಬರುತ್ತದೆ, ಇಲ್ಲ ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬೇಕು. ಸೆಕೆಂಡ್ ಒಪಿನಿಯನ್ ಹೋಗ್ತೀರಾ? ಸೆಕೆಂಡ್ ಒಪಿನಿಯನ್ ಹೋಗ್ಬೇಕಾಗುತ್ತೆ, ಪರ್ಟಿಕ್ಯುಲರ್ ಫಾರ್ ದಿ ಸೆಕೆಂಡ್ ಒಪಿನಿಯನ್. ಡೌಟ್ ಬಂದ್ರೆ ಅಥವಾ ಒಂದು ಹಾಸ್ಪಿಟಲ್ ನಲ್ಲಿ ಬೆಲೆ ಜಾಸ್ತಿ, ಇಲ್ಲ ಕೆಲವು ಕ್ರಾನಿಕ್ ಇದಕ್ಕೆಲ್ಲ ಟೇಕ್ 2 ಒಪಿನಿಯನ್. ಓಕೆ ಓಕೆ.